ನಾವು ನಮ್ಮ ಬಟ್ಟೆಗಳನ್ನು ಕೊಳ್ಳುವಾಗ ಅವುಗಳ ಶೈಲಿ ಬೆಲೆ ಅನುಕೂಲ ಮತ್ತು ಗುಣಮಟ್ಟಗಳನ್ನು ಆಧರಿಸಿ ಬ್ರಾಂಡನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಆದರೆ ಆ ಬಟ್ಟೆಗಳ ಮೇಲಿರುವ ಲೇಬಲ್ನ ಹಿಂದಿನ ಕಥೆಯನ್ನು ನೋಡಿದರೆ ಬಟ್ಟೆಗಳನ್ನು ಉತ್ಪಾದಿಸುವವರು ಕಾಣುತ್ತಾರೆ ಅವರು ಬಹಳಷ್ಟು ಸಾರಿ ಕೆಟ್ಟ ಪರಿಸ್ಥಿತಿಯಲ್ಲಿ ಹಕ್ಕು ರಕ್ಷಣೆ ಮತ್ತು ಸ್ವಾತಂತ್ರ್ಯವಿರದೆ ಬಹಳ ಕಷ್ಟವನ್ನು ಅನುಭವಿಸುತ್ತಾ ಕೆಲಸ ಮಾಡುತ್ತಾರೆ ನಮ್ಮಲ್ಲಿ ಬಹಳಷ್ಟು ಜನ ಒಳ್ಳೆಯ ಮತ್ತು ಸುರಕ್ಷಿತ ಕೆಲಸದ ವಾತಾವರಣದಲ್ಲಿ ಮಾಡಿದ ಬಟ್ಟೆಗಳನ್ನು ಖರೀದಿಸಲು ಇಷ್ಟಪಡುತ್ತೇವೆ ಜಾಗತಿಕ ಉಡುಪು ಕ್ಷೇತ್ರದಲ್ಲಿ ನಂಬಲರ್ಹ ಗುಣಮಟ್ಟದ ಉಡುಪುಗಳು ಸಿಗುವುದು ಕಡಿಮೆ ಅದಕ್ಕೆ ಒಂದು ಕಾರಣ ಎಂದರೆ ಬಟ್ಟೆಗಳ ಬ್ರಾಂಡ್ನವರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿರುವುದಿಲ್ಲ ಬದಲಿಗೆ ಅವರು ಬಟ್ಟೆಗಳನ್ನು ವಿವಿಧ ಕಂಪನಿಗಳಲ್ಲಿ ಅಂತಾರಾಷ್ಟ್ರೀಯ ಸರಬರಾಜು ವ್ಯವಸ್ಥೆಯ ಮೂಲಕ ಪಡೆಯುವರು ಉದಾಹರಣೆಗೆ ಒಂದು ಟೀ ಶರ್ಟನ್ನು ತೆಗೆದುಕೊಳ್ಳಿ ಶರ್ಟನ್ನು ಕೊಳ್ಳುವವ ಮತ್ತು ಮಾಡುವವನ ಮಧ್ಯೆ ಅಂಗಡಿಯವ ಬಟ್ಟೆಯ ಬ್ರಾಂಡ್ ಸಾರಿಗೆ ಮಧ್ಯವರ್ತಿಗಳು ಮತ್ತು ಟೀ ಶರ್ಟ್ ಮಾಡುವ ಕಾರ್ಖಾನೆಗಳಿರುತ್ತವೆ ಒಂದು ಟೀ ಶರ್ಟ್ ತಯಾರಿಸಲು ಬಹಳಷ್ಟು ಕಾರ್ಮಿಕರ ಅವಶ್ಯಕತೆ ಇರುತ್ತದೆ ಇವರು ಬೇರೆ ಬೇರೆ ಕಾರ್ಖಾನೆಗಳಲ್ಲಿ ಹಂಚಿ ಹೋಗಿರಬಹುದು ಸಂಕೀರ್ಣವಾದ ವಸ್ತ್ರಗಳ ತಯಾರಿಕೆಯಲ್ಲಿ ಹೆಚ್ಚು ಕಾರ್ಮಿಕರು ಇರುತ್ತಾರೆ ತಯಾರಿಕೆಯು ಹಲವಾರು ಸ್ಥಳಗಳಲ್ಲಿ ನಡೆಯುವುದರಿಂದ ಹಲವಾರು ತಪ್ಪುಗಳು ಸಂಭವಿಸುವುದು ಸಹಜ ಇದು ಸಂಪೂರ್ಣ ವಿತರಣಾ ಸರಪಳಿಯ ಒಂದು ಭಾಗ ಅಷ್ಟೆ ಬಟ್ಟೆಯ ತಯಾರಿಕೆಯಲ್ಲಿ ಬಳಸುವ ಹತ್ತಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡಲ್ಲಿ ಅದನ್ನು ವಿಶಾಲವಾದ ಜಮೀನುಗಳಲ್ಲಿ ಬೆಳೆಯಲ್ಪಡುತ್ತದೆ ಆ ಹತ್ತಿಯ ನೂಲಿನ ರೂಪದಲ್ಲಿ ನೇಯಲ್ಪಡುತ್ತದೆ ನಂತರ ಬಣ್ಣ ಹಾಕಲ್ಪಡುತ್ತದೆ ಅದಾದ ನಂತರ ನೇಯಲ್ಪಡುತ್ತದೆ ಮತ್ತು ಬಟ್ಟೆಯಾಗಿ ಮಾರ್ಪಾಟಾಗುತ್ತದೆ ಅದನ್ನು ಹೊಲಿಗೆ ಕಾರ್ಖಾನೆಗಳಿಗೆ ಕಳುಹಿಸಲಾಗುತ್ತದೆ ಬ್ರಾಂಡ್ನ ಋತುಕಾಲ ಸಂಗ್ರಹದಲ್ಲಿ ಇದು ಕೇವಲ ಒಂದು ಟೀಶರ್ಟಿನ ವಿತರಣಾ ಸರಪಳಿ ಆದರೆ ಪ್ರತಿ ಬ್ರಾಂಡ್ ಪ್ರತಿ ಋತುವಿನಲ್ಲಿ ಡಜನ್ ಗಟ್ಟಲೆ ಅಥವಾ ನೂರಾರು ವಿನ್ಯಾಸಗಳನ್ನು ಉತ್ಪಾದಿಸುತ್ತದೆ ಇವುಗಳನ್ನು ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಖಾನೆಗಳಿಂದ ಪಡೆಯಲಾಗುತ್ತದೆ ಅದೇ ರೀತಿಯಾಗಿ ಪ್ರತಿ ಕಾರ್ಖಾನೆಯು ಡಜನ್ ಗಟ್ಟಲೆ ವಿವಿಧವಾದ ಬ್ರಾಂಡ್ಗಳಿಗೆ ಬಟ್ಟೆಗಳನ್ನು ಮಾಡಿಕೊಡುತ್ತದೆ ಹೀಗೆ ಕೊನೆಗೆ ವೈವಿಧ್ಯಪೂರ್ಣತೆ ಹಾಗೂ ಬಹುಸುಂದರವಾದ ರೀತಿಯಲ್ಲಿ ತಯಾರಾದ ಬಟ್ಟೆಗಳು ದೊರೆಯುತ್ತವೆ ಈ ರೀತಿಯ ಜಟಿಲ ವ್ಯವಸ್ಥೆಯಲ್ಲಿ ಬಟ್ಟೆಗಳನ್ನು ಸಿದ್ಧಪಡಿಸುವ ಕಾರ್ಮಿಕರನ್ನು ಸರಿಯಾಗಿ ನೋಡಿಕೊಳ್ಳಲಾಗುತ್ತದೆಯೇ ಎಂದು ಹೇಗೆ ಖಾತ್ರಿ ಮಾಡಿಕೊಳ್ಳುತ್ತೀರಿ ಫೇರ್ವೇರ್ ಫೌಂಡೇಶನ್ ಸಂಸ್ಥೆಯು ಬಟ್ಟೆಗಳ ತಯಾರಿಕೆಯ ವಿವಿಧ ಹಂತಗಳಲ್ಲಿ ಕಾರ್ಯನಿರತ ಕಾರ್ಮಿಕರ ಸುರಕ್ಷತೆಗಾಗಿ ತನ್ನ ಗಮನವನ್ನು ಕೇಂದ್ರೀಕರಿಸುತ್ತದೆ ಫೇರ್ವೇರ್ ಫೌಂಡೇಶನ್ನ ಕಾರ್ಯಶೈಲಿಯಲ್ಲಿ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಕುರಿತಾದ ಎಂಟು ಮಾನದಂಡಗಳನ್ನು ಅಳವಡಿಸಿಕೊಳ್ಳಲಾಗಿದೆ ವಿಶ್ವಸಂಸ್ಥೆಯ ತತ್ವಗಳು ಮತ್ತು ಕಾರ್ಮಿಕರ ಮೂಲಭೂತ ಮಾನವ ಹಕ್ಕುಗಳನ್ನು ಆ ಎಂಟು ಮಾನದಂಡಗಳಲ್ಲಿ ಅಳವಡಿಸಿಕೊಳ್ಳಲಾಗಿದೆ ವೃತ್ತಿಯನ್ನು ಸ್ವಇಚ್ಛೆಯಿಂದ ಆರಿಸಿಕೊಳ್ಳಬಹುದು ಅಂದರೆ ಅದನ್ನು ಬಲವಂತವಾಗಿ ಹೇರಲಾಗುವುದಿಲ್ಲ ಅಥವಾ ಕಡ್ಡಾಯಗೊಳಿಸಲಾಗಿಲ್ಲ ಯಾವುದೇ ರೀತಿಯ ಭೇದ ನೀತಿ ಅನುಸರಿಸುವ ಹಾಗಿಲ್ಲ ಹಾಗೂ ಬಾಲಕಾರ್ಮಿಕರನ್ನು ಇಟ್ಟುಕೊಳ್ಳುವಂತಿಲ್ಲ ಕಾರ್ಮಿಕರ ಸಂಘಟನಾ ಸ್ವಾತಂತ್ರ್ಯ ಮತ್ತು ಸಾಮೂಹಿಕ ಚೌಕಾಸಿ ಹಕ್ಕುಗಳನ್ನು ಗೌರವಿಸಬೇಕು ಜೀವನ ನಿರ್ವಹಣೆಗೆ ತಕ್ಕ ವೇತನ ಇರಬೇಕು ನ್ಯಾಯಯುತ ಕೆಲಸದ ವೇಳೆ ಸುರಕ್ಷಿತವಾದ ಮತ್ತು ಆರೋಗ್ಯಕರ ಕೆಲಸದ ವಾತಾವರಣವಿರಬೇಕು ಮತ್ತು ಕಾನೂನುಬದ್ಧ ವೃತ್ತಿ ಸಂಬಂಧ ಅಂದರೆ ನಿಷ್ಪಕ್ಷವಾದ ಮತ್ತು ಕಾನೂನುಬದ್ಧ ಗುತ್ತಿಗೆ ಆದರೆ ಸಾಮಾನ್ಯವಾಗಿ ಆಚರಣೆಯಲ್ಲಿ ಈ ಮಾನದಂಡಗಳನ್ನು ಪಾಲಿಸಲಾಗುತ್ತದೆಯೇ ಕೆಲವು ನಿದರ್ಶನಗಳನ್ನು ನಾವು ಗಮನಿಸಬಹುದು ಆಕಸ್ಮಿಕ ಬೆಂಕಿ ಅಪಘಾತವಾದಾಗ ಕಾರ್ಮಿಕರಿಗೆ ತಪ್ಪಿಸಿಕೊಂಡು ಹೋಗಲು ನೀಡಿರುವ ಬಾಗಿಲುಗಳನ್ನು ಕಾರ್ಮಿಕರು ಬಟ್ಟೆ ಕದಿಯಬಾರದೆಂಬ ಉದ್ದೇಶದಿಂದ ಮಾಲೀಕರು ಬೀಗ ಜಡಿದು ಬಿಟ್ಟರೆ ಅದು ಕಾರ್ಮಿಕರ ರಕ್ಷಣಾ ಮಾನದಂಡಗಳ ಉಲ್ಲಂಘನೆ ಮಾಡಿದಂತಾಗುತ್ತದೆ ಆದರೆ ಬಹಳಷ್ಟು ಬಾರಿ ಉಲ್ಲಂಘನೆಗಳು ಒಂದರೊಳಗೊಂದು ಹೊಸೆದುಕೊಂಡಿರುತ್ತವೆ ಮತ್ತು ಅವುಗಳಿಗೆ ಮೂಲ ಕಾರಣಗಳು ಕಾರ್ಖಾನೆಗಳ ನಿಯಂತ್ರಣವನ್ನು ಮೀರಿರುತ್ತವೆ ಉದಾಹರಣೆಗೆ ಸರ್ವೇ ಸಾಮಾನ್ಯ ಸಮಸ್ಯೆ ಎಂದರೆ ಮಿತಿ ಮೀರಿದ ಓವರ್ ಟೈಮ್ ಬಹಳಷ್ಟು ಸಿದ್ಧ ಉಡುಪಿನ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಹದಿನಾರು ಗಂಟೆಗಳಷ್ಟು ಕೆಲಸ ಮಾಡುತ್ತಾರೆ ವಾರದಲ್ಲಿ ಆರು ಅಥವಾ ಏಳು ದಿನಗಳು ಕೆಲಸ ಮಾಡುತ್ತಾರೆ ಅಂದರೆ ಹಲವಾರು ತಿಂಗಳುಗಳ ಕಾಲ ಪ್ರತಿ ವಾರ ನೂರು ಗಂಟೆಗಳಿಗೂ ಹೆಚ್ಚು ಕೆಲಸ ಮಾಡುತ್ತಾರೆ ಇದರ ಅರ್ಥ ತಿಳಿಯಲು ಪ್ರಯತ್ನಿಸೋಣ ನೀವು ಹದಿನಾರು ಗಂಟೆಗಳಷ್ಟು ಕೆಲಸ ಮಾಡಿದರೆ ಅಂದರೆ ಬೆಳಗ್ಗೆ ಏಳರಿಂದ ರಾತ್ರಿ ಹನ್ನೊಂದರವರೆಗೆ ಕುಟುಂಬದೊಂದಿಗೆ ಕಳೆಯಲು ಅಥವಾ ಆರಾಮಾಗಿರಲು ಸಮಯ ಇರುವುದಿಲ್ಲ ನಿದ್ದೆ ಮಾಡಲು ಸಹ ಸಮಯ ಇರುವುದಿಲ್ಲ ಹೆಚ್ಚು ಕೆಲಸದ ಅವಧಿಯೆಂದರೆ ಕೆಲಸದ ಗುಣಮಟ್ಟದ ಮೇಲೆ ಮತ್ತು ಕಾರ್ಮಿಕರ ಸುರಕ್ಷತೆಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸಾಮಾನ್ಯವಾಗಿ ಅವಘಡಗಳು ಓವರ್ಟೈಮ್ ಸಮಯದಲ್ಲಿ ಕಾರ್ಮಿಕರು ಸುಸ್ತಾಗಿರುವಾಗ ಸಂಭವಿಸುತ್ತವೆ ಆದರೂ ಸಹ ಕಾರ್ಮಿಕರು ಇಷ್ಟು ಸಮಯ ಏಕೆ ಕೆಲಸ ಮಾಡುತ್ತಾರೆ ಕೆಲವು ಬಾರಿ ಕಾರ್ಮಿಕರನ್ನು ಮನೆಗೆ ಹೋಗಲು ಸಹ ಬಿಡುವುದಿಲ್ಲ ಸಾಮಾನ್ಯವಾಗಿ ವೇತನ ಎಷ್ಟು ಕಡಿಮೆ ಇರುತ್ತದೆ ಎಂದರೆ ಓವರ್ ಟೈಮ್ ಮಾಡದಿದ್ದಲ್ಲಿ ಕಾರ್ಮಿಕರು ತಾವು ವಾಸ ಮಾಡಲು ಯೋಗ್ಯ ಸ್ಥಳ ಸಾಕಷ್ಟು ಆಹಾರ ಮತ್ತು ಇತರೆ ಮೂಲಭೂತ ಸೌಕರ್ಯಗಳನ್ನು ಹೊಂದಲು ಸಾಕಾಗುವುದಿಲ್ಲ ಹೆಚ್ಚು ಓವರ್ ಟೈಮ್ ಅಪಾಯಕಾರಿ ಮತ್ತು ಉತ್ಪನ್ನಗಳು ಕಳಪೆಯಾಗುತ್ತವೆ ಎಂದು ತಿಳಿದಿದ್ದರೂ ಸಹ ಬೇಗ ಬೇಗ ಉಡುಪುಗಳನ್ನು ಸಿದ್ಧ ಮಾಡಿಕೊಡಲು ಕಾರ್ಖಾನೆಗಳ ಮೇಲೆ ಬಲವಾದ ಒತ್ತಡ ಇರುತ್ತದೆ ನಿರ್ಧಾರಿತ ಅವಧಿಯಲ್ಲಿ ಉಡುಪುಗಳನ್ನು ಕೊಡದಿದ್ದಲ್ಲಿ ಅವರು ತಮ್ಮ ವ್ಯಾಪಾರ ವಹಿವಾಟು ಕಳೆದುಕೊಳ್ಳುವರು ಮತ್ತು ಕಾರ್ಮಿಕರು ತಮ್ಮ ಕೆಲಸಗಳನ್ನು ಕಳೆದುಕೊಳ್ಳುವರು ಬ್ರ್ಯಾಂಡ್ಗಳು ಕಡಿಮೆ ಅವಧಿಯಲ್ಲಿ ಕೊಡಲು ಬಲವಂತ ಮಾಡುತ್ತಾರೆ ಕೊನೆ ಗಳಿಗೆಯಲ್ಲಿ ಆರ್ಡರ್ ಬದಲಾಯಿಸುತ್ತಾರೆ ಮತ್ತು ಅನುಚಿತವಾದ ಕಡಿಮೆ ಬೆಲೆ ಕೊಡುತ್ತಾರೆ ಇದರಿಂದ ಕಾರ್ಮಿಕರ ವೇತನ ಮತ್ತು ಕೆಲಸದ ಸಮಯದ ಮೇಲೆ ವಿಶೇಷ ಒತ್ತಡ ಬರುತ್ತದೆ ಬದಲಾಗುತ್ತಿರುವ ಶೈಲಿಗಳು ಮತ್ತು ಸಮಯಗಳು ಹೀಗೆ ನಾನಾ ಕಾರಣಗಳಿಂದ ಕಾರ್ಖಾನೆಗಳಿಗೆ ಯಾವ ಸಮಯದಲ್ಲಿ ಆರ್ಡರ್ ಬರುತ್ತವೆ ಎಂಬ ಖಾತ್ರಿ ಇರುವುದಿಲ್ಲ ಆದ್ದರಿಂದ ಹೆಚ್ಚೆಚ್ಚು ಕೆಲಸ ಒಪ್ಪಿಕೊಳ್ಳುತ್ತಾರೆ ಇದು ಓವರ್ಟೈಂಗೆ ಒಂದು ಕಾರಣ ನಿರೀಕ್ಷೆ ಮಾಡಲಾರದಂತಹ ಆರ್ಡರ್ಗಳು ಅಂದರೆ ಕಾರ್ಮಿಕರಿಗೆ ಕೆಲಸದ ಗುತ್ತಿಗೆಗಳು ಅಥವಾ ಏಕಪ್ರಕಾರವಾಗಿ ಕೆಲಸ ಸಿಗುವುದಿಲ್ಲ ಹೆಚ್ಚು ಓವರ್ಟೈಂ ಕೆಲಸವು ವೇತನ ಗುತ್ತಿಗೆಗಳು ಮತ್ತು ಆರೋಗ್ಯ ಮತ್ತು ರಕ್ಷಣೆಗೆ ನೇರ ಸಂಬಂಧವನ್ನು ಹೊಂದಿರುತ್ತದೆ ಕಾರ್ಮಿಕ ಮಾನದಂಡಗಳು ಇನ್ನೂ ಹೆಚ್ಚಿನ ವಿಧಗಳಲ್ಲಿ ಕಾರ್ಮಿಕರ ಕ್ಷೇಮದೊಡನೆ ಸಂಬಂಧ ಹೊಂದಿರುತ್ತವೆ ಜೀವನ ನಿರ್ವಹಣಾ ವೇತನವು ಬಹುಮುಖ್ಯವಾದ ವಿಷಯ ಏಕೆಂದರೆ ಇದು ಬಾಲಕಾರ್ಮಿಕರ ಮೇಲೆ ಪ್ರಭಾವ ಬೀರುತ್ತದೆ ಏಕೆಂದರೆ ಪೋಷಕರು ಜೀವನ ಮಾಡಲು ಸಾಕಷ್ಟು ಸಂಪಾದಿಸದಿದ್ದಲ್ಲಿ ಮಕ್ಕಳು ಎಲ್ಲಿಗೆ ಹೋಗಬಹುದೆಂದು ಯೋಚಿಸಿ ಪ್ರಾಯಶಃ ಶಾಲೆಗಳಿಗಲ್ಲ ಹಾಗೆ ಕಾರ್ಮಿಕರು ತಮ್ಮ ಆಯ್ಕೆಯ ಕಾರ್ಮಿಕ ಸಂಘಟನೆಯನ್ನು ಕಟ್ಟಲು ಅಥವಾ ಸೇರಲು ಮತ್ತು ಸಾಮೂಹಿಕ ಚೌಕಾಸಿ ಪ್ರಕ್ರಿಯೆ ನಡೆಸಲು ಯಶಸ್ವಿಯಾದಲ್ಲಿ ಕಾರ್ಖಾನೆಯ ಕೆಲಸದ ಪರಿಸ್ಥಿತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಬಹುದು ನೀವು ಕೆಲಸದ ಪರಿಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಎಂದು ಹೇಳುವಂತಿದ್ದರೆ ಸೊಗಸಾಗಿರುತ್ತಿತ್ತು ಆದರೆ ನಿಜ ಸಂಗತಿ ಏನೆಂದರೆ ಕಾರ್ಖಾನೆಗಳು ತಮಗೆ ತಾವೇ ಎಲ್ಲ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು ಆಗುವುದಿಲ್ಲ ಅಂದರೆ ಅವುಗಳನ್ನು ಸರಿ ಮಾಡಲು ಯಾರು ಹೊಣೆ ಹೌದು ಕಾರ್ಖಾನೆಗಳಿಗೆ ಅವರದೇ ಆದ ಒಂದು ಮುಖ್ಯವಾದ ಪಾತ್ರವಿದೆ ಅವರೇ ಕಾರ್ಮಿಕರನ್ನು ನೇಮಿಸಿಕೊಳ್ಳುವುದು ಆದರೆ ಬ್ರ್ಯಾಂಡ್ಗಳೂ ಸಹ ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ ಗುಣಮಟ್ಟ ಮತ್ತು ಬೆಲೆಯ ಜೊತೆಗೆ ಯೋಗ್ಯ ಕೆಲಸದ ವಾತಾವರಣದ ಬೇಡಿಕೆಯನ್ನು ಸಹ ಅವರು ಮಂಡಿಸಬಹುದು ಜೊತೆಗೆ ಬ್ರಾಂಡ್ಗಳು ಕೆಲಸದ ವಾತಾವರಣದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಬಹುದು ಹೇಗೆಂದರೆ ಸರಿಯಾದ ಬೆಲೆ ಕೊಡುವುದರಿಂದ ನ್ಯಾಯವಾದ ವಿತರಣಾ ಸಮಯ ಕೇಳುವುದು ಭವಿಷ್ಯದ ಆರ್ಡರ್ಗಳ ಆಶ್ವಾಸನೆಯನ್ನು ನೀಡುವ ಮೂಲಕ ಕಾರ್ಖಾನೆಗಳಿಗೆ ಸುರಕ್ಷತೆಯನ್ನು ನೀಡುವುದು ಹೀಗೆ ಫೇರ್ವೇರ್ ಫೌಂಡೇಶನ್ ಹಲವಾರು ಮಜಲುಗಳಲ್ಲಿ ಕೆಲಸ ಮಾಡುತ್ತದೆ ನಾವು ಉತ್ಪಾದನಾ ದೇಶಗಳಲ್ಲಿನ ಕಾರ್ಖಾನೆಗಳಲ್ಲಿ ಕೆಲಸದ ಪರಿಸ್ಥಿತಿಯನ್ನು ಪರೀಕ್ಷಿಸುತ್ತೇವೆ ಮತ್ತು ಯುರೋಪಿನ ಬ್ರ್ಯಾಂಡ್ಗಳು ಕಾರ್ಖಾನೆಗಳೊಂದಿಗೆ ಹೇಗೆ ವ್ಯವಹಾರ ನಿರ್ವಹಿಸುತ್ತವೆ ಎಂಬುದನ್ನು ಗಮನಿಸುತ್ತೇವೆ ಫೇರ್ವೇರ್ ಫೌಂಡೇಶನ್ ಸರಿಯಾದ ಉಪಾಯಗಳನ್ನು ಕಂಡುಹಿಡಿಯಲು ಉತ್ಪಾದನಾ ದೇಶಗಳು ಮತ್ತು ಯುರೋಪ್ನಲ್ಲಿನ ಕಾರ್ಮಿಕ ಸಂಘಟನೆಗಳು ಕಾರ್ಮಿಕ ಮತ್ತು ಮಹಿಳಾ ಸಂಘಟನೆಗಳು ವ್ಯವಹಾರ ಸಂಸ್ಥೆಗಳು ಸರ್ಕಾರಗಳು ಮತ್ತು ಗ್ರಾಹಕ ಸಂಸ್ಥೆಗಳೊಂದಿಗೆ ಸಹ ಕೆಲಸ ಮಾಡುತ್ತದೆ ಫೇರ್ವೇರ್ ಫೌಂಡೇಶನ್ಗೆ ಕಾರ್ಮಿಕರು ನೇರವಾಗಿ ದೂರು ಕೊಡಬಹುದು ಫೇರ್ವೇರ್ ಫೌಂಡೇಶನ್ ಬ್ರ್ಯಾಂಡ್ನ ಕಾರ್ಯದಕ್ಷತೆ ಕಾರ್ಖಾನೆಯ ಅಭಿವೃದ್ಧಿ ಮತ್ತು ಕಾರ್ಮಿಕರ ದೂರುಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುತ್ತದೆ ನಿಮ್ಮ ಇರುವಿಕೆ ಇರುವುದು ಅಲ್ಲೇ ಸಾರ್ವಜನಿಕ ವರದಿಯು ಗ್ರಾಹಕರಿಗೆ ಲೇಬಲ್ನ ಹಿಂದಿನ ಕಥೆಯನ್ನು ತಿಳಿಸುತ್ತದೆ ಮತ್ತು ಯಾವ ಉಡುಪನ್ನು ಕೊಳ್ಳಬೇಕೆಂಬ ತಿಳುವಳಿಕೆಯುಕ್ತ ನಿರ್ಣಯ ಮಾಡಲು ಸಹಾಯ ಮಾಡುತ್ತದೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಫೇರ್ವೇರ್ ಡಾಟ್ ಒ ಆರ್ ಜಿ ನೋಡಿ ಇಲ್ಲಿ ನಾವು ಯಾವ ಬ್ರ್ಯಾಂಡ್ ಜೊತೆ ಕೆಲಸ ಮಾಡುತ್ತೇವೆ ಮತ್ತು ನಿಮ್ಮ ದೇಶದಲ್ಲಿ ಮಾರಾಟ ಮಾಡುತ್ತಿರುವ ಫೇರ್ವೇರ್ ಫೌಂಡೇಶನ್ ಸದಸ್ಯರುಗಳ ಒಂದು ಪಟ್ಟಿಯನ್ನು ಮಾಡಬಹುದು